ಚನ್ನರಾಜಹಟ್ಟಿಹೊಳಿ ರಮೇಶ್ ಜಾರಕಿಹೊಳಿ ಮುಖಾಮುಖಿ. ಬೆಳಗಾವಿ ತಾಲೂಕಿನ ರಾಜಹಂಸಗಡದಲ್ಲಿ ನಿರ್ಮಾಣ ಆಗುತ್ತಿರುವ ಶಿವಾಜಿ ಮಹಾರಾಜರ ಪುತ್ಥಳಿ ಉದ್ಘಾಟನೆ ವಿಚಾರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಚುನಾವಣೆ ಹೊಸ್ತಿಲಲ್ಲಿ ಪುತ್ಥಳಿ ಉದ್ಘಾಟನೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ಎಂದು ಸ್ಥಳ ಪರಿಶೀಲನೆಗೆ ಅಂತ ಬಂದಿದ್ದ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜಹಟ್ಟಿಹೊಳಿ ಹಾಗೂ ಇದೇ ವೇಳೆ ರಾಜಹಂಸಗಡಕ್ಕೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮುಖಾಮುಖಿಯಾಗಿದ್ದಾರೆ. ಈ ವೇಳೆ ವಾಪಸ್ ತೆರಳಲು ಚನ್ನರಾಜಹಟ್ಟಿಹೊಳಿ ಮುಂದಾದರು. ಇನ್ನು ರಮೇಶ್ ಜಾರಕಿಹೊಳಿ ಕಾರ್ ಪಾರ್ಕ್ ಮಾಡಿದ ಹಿನ್ನೆಲೆ ಇದಕ್ಕೆ ಚನ್ನರಾಜಹಟ್ಟಿಹೊಳಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಚನ್ನರಾಜಹಟ್ಟಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆ ಕಾರನ್ನ ಹಿಂದಕ್ಕೆ ತೆಗೆದ ರಮೇಶ್ ಜಾರಕಿಹೊಳಿ ಚಾಲಕ ಚನ್ನರಾಜಹಟ್ಟಿಹೊಳಿಗೆ ದಾರಿ ಮಾಡಿಕೊಟ್ರು. Thank you.